ಎಲ್ಲ ಸಂಚಾರಿಸ್ ಸುಬ ಸಂಜೆ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡೋಣ. ನಮ್ಮ ಹತ್ರದಲ್ಲೇ ಇರೋ ಶಿವಗಂಗೆಗೆ ಟ್ರಕ್ಕಿಂಗ್ ಹೋಗ್ಬಿಟ್ಟು ಬರೋಣ. ಗುರುವಾದ ದಾವಿಸ್ಪೇಟೆ ಹತ್ರ ಇರೋದು ಶಿವಣ್ಣಂದು 34 ವರ್ಷದ ಮುಂಚೆ ಅದೇ ರಾಗ ಅದೇ ಹಾಡು ಮೂವಿ ಶೂಟ್ ಆಗಿದೆಯಲ್ಲ, ಅಭಿಷೇಕ ಟೈಮಲ್ಲಿ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗುತ್ತಂತೆ. ಟ್ರಕ್ಕಿಂಗ್ಗೆ ಒಳ್ಳೆ ಸ್ಪಾಟ್. ಇದ್ ಬಿಟ್ ಇನ್ನೇನಿದೆ ಅಂದ್ರೆ ಈ ವಿಡಿಯೋ ನೋಡಿ. ಇತ್ತೀಚೆಗೆ ನೀವು ಶಿವಗಂಗೆ ಅಂತ ಸರ್ಚ್ ಮಾಡಿದ್ರೆ ಮೋಡದ ಹಾಸಿಗೆ ಮೇಲೆ ನಿಂತಿರೋ ವಿಡಿಯೋಸ್ ನೋಡಿರ್ತೀರ. ಅದನ್ನ ನಾನು ಅನುಭವಿಸ್ಬೇಕಿತ್ತು, ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಅಷ್ಟು ಮೇಲೇರಿ ಫೀಲ್ ಮಾಡೋ ಮಜಾನೇ ಬೇರೆ ಅಲ್ಲ. ಬನ್ನಿ ಹೋಗೋಣ. ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ನನ್ಗೆ 5 ವರ್ಷದಲ್ಲಿ ಬೆಟ್ಟದ ಮೇಲೆ ಇರಬೇಕಿತ್ತು. ಬೇಗದ್ ನೋಡ್ತೀನಿ ಗಾಡಿಗೆ ಪೆಟ್ರೋಲೇ ಹಾಕ್ಸಿಲ್ಲ. ಪೆಟ್ರೋಲ್ ಪಂಪ್ ಓಪನ್ ಆಗೋಷ್ಟರಲ್ಲಿ ಬೆಳಿಗ್ಗೆ ಆಗೋಯ್ತು. ಉಳಿದಿದ್ದು ಒಂದೇ ದಾರಿ, ನಮ್ಮ ಲಕ್ ಟ್ರೈ ಮಾಡೋದು. ಅದಕ್ಕೆ ಒಂದು ಫ್ರೆಂಡಿಗೆ ಪಿಕಪ್ ಮಾಡಿ ಆಯ್ತು, ಇನ್ನೊಬ್ಬ ಬೆಂಗಳೂರಿನ ಬಂದಾನೆ. ಒಬ್ಬ ಬೈಕ್ ರೈಡ್ಸ್ ಅಲ್ಲಿ ಟೀ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಯ್ತು ಈ ಮೋಡದ ಹಾಸಿಗೆ ನೋಡಿದಾಗ. ಏನಕ್ಕೆ ಇಷ್ಟೊಂದು ಜಾಸ್ತಿ? 15 ರೂಪಾಯಿ ಅಂತೆ. ಫಸ್ಟ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಕಾಲ್ ನೋವು ಬರ್ತಾ ಇದೆ. ಕೋತಿಗಳಿಗ ಓಹೋ, ನಮ್ ಜೊತೆನು ಎರಡಿದಾರೆ ಬಿಡಿ, ಕೊಡಣ. ಟ್ರಕ್ಕಿಂಗ್ ರೂಟ್ ಅಲ್ಲಿ ಗೊಂದಲನೇ ಬೇಡ. ಮೆಟ್ಲೆ ಎಲ್ಲಿ ಕಾಣಿಸ್ಕೊಳ್ಳುತ್ತೋ ಅಲ್ಲೆಲ್ಲ ಹತ್ಕೊಂಡು ಹೋಗಿ. ಬರೀ ಮೆಟ್ಲಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಉಸಿರು ನೆಲೆ ಕೆಳಗೆ ಆಗುತ್ತೆ. ಮ್ಯಾನ್ ಮೇಡ್ ಸ್ಟೇರ್ಸ್ ಇದು ಮೆಟ್ಲು, ಭಕ್ತರಿಗೆ ಹತ್ತಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಟ್ರಕ್ಕರ್ಸ್ಗೆ ಮಾಡಬಾರ್ದಿತ್ತು, ಬೇರೆ ರೂಟ್ ಇರಬೇಕಿತ್ತು. ಬಸ್ತ ನಿನಗೆ ಮೆಟ್ಲಿದ್ರೆ ಮಜಾ ಬರ್ತದೆ ಟ್ರಕ್ಕಿಂಗ್ ಮಾಡೋಕ್ಕೆ. ಹಾಂ ಅಲ್ಲ, ನ್ಯಾಚುರಲ್ ಆಗಿರ್ಬೇಕು. ಅಲ್ಲೇ ಮಲಗಿದ್ರಾ? ಹೌದಾ, ಬೆಳಿಗ್ಗೆ ಬಂದ್ರಾ? ಟ್ರಕ್ಕಿಂಗ್ ಅಲ್ಲಿ ಇಂಥವರೇ ಸಿಗ್ಬೇಕು, ಮಾತ್ ಕೇಳಿದ್ರೆ ಹತ್ಲೇಬೇಕು ಮಚ್ಚ ಅಂತ ಮನ್ಸು ಹೇಳ್ಬೇಕು. ವ್ಯೂ ಚೆನ್ನಾಗಿದೆ ಮಗ. ಬಾಡಿ ಕೈಸ ಲೂಸ್ ಕರ್ದಿಂದ ಭಯ ಬಾಯ್ತು. ಅಣ್ಣ ಸಖತ್ ಮಜ್ಜಿಗೆ ಅಂದಿದ್ದೆ, ಈ ಕಪ್ ಎತ್ಕೊಂಬಿಡಾದ. ಆಮೇಲೆ ಟೀ ಕಪ್ ಬಿಟ್ಟು ಮಜ್ಜಿಗೆ ಕಪ್ಪಲ್ಲಿ ಕೊಟ್ರು. ನಾವು ಜೋಶಾಗಿ ಹತ್ಕೊಂಡು ಹೋಗೋ ಟೈಮಲ್ಲಿ ಇಂಥವ್ರು ಸಿಗ್ತಾರೆ. ಹಿಂಗೆ ಬಾಯ್ ಬಿಡ್ಸರ್ ಇರ್ತಾರ, ಬಾಯ್ ಬಿಡು. ದೂರದಲ್ಲಿ ನನಗೆ ಇಷ್ಟ ಆಗುವಂತ ಜನ ಬರ್ತಾರೆ, ಅವ್ರ ಪಾಡಿಗೆ ಅವರು ಮಜಾ ಮಾಡಿಕೊಂಡು ಕೇಳಿಸ್ಕೊಳ್ಳಿ. ಸಡನ್ ಆಗಿ ವಿಡಿಯೋ ಮಾಡುವಾಗ ಮೋಡ ನೋಡ್ತೀನಿ, ಚೆಲ್ಲ ಪಿಲ್ಲಿ ಆಗ್ತಾ ಇದೆ. ಓಡ ಸ್ಟಾರ್ಟ್ ಮಾಡ್ಬಿಟ್ವಿ ಇಲ್ಲಿವರೆಗೂ. ಊಷ್ಟ ಆಗ್ಬಿಟ್ಟವನೆ, ಬರಲ್ಲ ಅಂತ 10 ನಿಮಿಷ ಕಾದು ಈ ದೃಶ್ಯಗಳನ್ನು ಸವಿದು ಮುಂದಕ್ಕೆ ಹೋದ್ರೆ ಕೂತಿತ್ತು. ಯಾರೋ ಅಮರ ಪ್ರೇಮಿಗಳು, ಪ್ರೇಮ ನಂದೀಶ. ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ನಮ್ ಲಕ್ ಏನ್ ಹೇಳ್ತಾ ಇದೆ ಗಿಡ, ನಮ್ ಲಕ್ ನೋಡೋ ಬರ್ತಾ ಇದೆ. ಸಂಚಾರಿಗಳೇ, ಈ ಟೈಮು, ಲಕ್ಕು, ಮೋಡಗಳು, ಪರಿಸರ ಎಲ್ಲ ನನ್ ಕಡೆನೆ ಇತ್ತು ಈ ಕನ್ಫ್ಯೂಷನ್ ಆಗೋವರೆಗೂ. ಇದು ಲಾಸ್ಟ್ ಟಾಸ್ಕ್, ಇದೆ ಲಾಸ್ಟ್. ವಿಥೌಟ್ ಎನರ್ಜಿ ಡ್ರಿಂಕ್ಸ್ ನಮ್ಮ ಉದ್ದೇಶ ಏನಿದೆಯೋ, ನಮ್ಮ ಟಾರ್ಗೆಟ್ ಏನಿದೆ ಮೇ ಬಿ ಅದು ಫುಲ್ಫಿಲ್ ಮೇ ಬಿ ಆಗ್ಬೋದು. ಇವತ್ತು ಮೋಡ ಅಲ್ಲೇ ನಿಂತಿದೆ ನೋಡಿ, ಕಾಣಿಸ್ತಾ ಇದೆಯಾ? ಏ ಮೋಡ ಮಗ, ಬೆಟ್ಟದ ಮೇಲೆ ನೋಡು, ಬೆಟ್ಟನ ಅದು. ಏ ಹೌದಾ? ಹ್ಞೂ ಮಗ, ನನಗೂ ಅದು ಅನಿಸ್ತಾ ಇದೀಗ. ಆಗಿಲ್ಲ ಮೋಡದ ಹಾಸಿಗೆ ಮೇಲೆ ನಿಲ್ಲಕ್ಕೆ. ಇನ್ನೇನು ಪೀಕ್ ರೀಚ್ ಆದ್ವಿ ಅಷ್ಟರಲ್ಲಿ ಕಳೆದ ಹೋದ ಗೆಳೆಯ ಆವಾಜ್ ಆಗ್ದಾ.
ನೋಡಿ ಕ್ಷಣಗಳಲ್ಲಿ ಬದುಕೆ ಅನ್ನೋದು ಇದಕ್ಕೆ ಅನ್ಕೊಂಡಿದ್ದ ದೃಶ್ಯ ನೋಡಿಲ್ಲ ಅಂತ ನಮಗೆ ನೋವು, ಇವನ್ಗೆ ಫಸ್ಟ್ ಟ್ರಕ್ ಮಾಡಿಬಿಟ್ಟೆ ಅಂತ ಖುಷಿ, ಏನ್ ಕುಣಿತವನೆ. ಸಂಚಾರಿಗಳೇ, ನಾನು ಎಲ್ಲೋ ಓದಿದ್ದೆ ನಾವು ಅನ್ಕೊಂಡಿದ್ದು ಏನಾದರೂ ಸಿಕ್ಬಿಟ್ರೆ ಅದು ಗೆಲುವು, ಇಲ್ಲ ಅಂದರೆ ಅನುಭವ. ಇರೋದ್ರಲ್ಲೇ ನೆಮ್ಮದಿ ಪಡ್ಕೊಬೇಕು, ನಗಬೇಕು, ಹಾಯಾಗಿ ಇರಬೇಕು. ಅಮ್ಮಿ ಸುಮಾ, ಅಪ್ಪಿ ಮೋನ, ಈ ವಿಡಿಯೋ ಏನನ್ನ ನೋಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್. ನಿಮ್ ಪ್ರೀತಿ ಕೋತಿಗಳ ಕಾಟ ಸದ್ದಿಲ್ದಿರ, ನಾವು ಸ್ನ್ಯಾಕ್ಸ್ ತಿಂತಾ ಇದೀವಿ ನೋಡಿ. ಸ್ವಲ್ಪ ಸದ್ದು ಬಂದ್ರೆ ಅಟ್ಯಾಕು ಅಟ್ಯಾಕು, ನಿಧಾನಕ್ಕೆ ಕೆಳಗೆ ಇಳಿದು ಈ ತಾತನ ಸಾಹಸಕ್ಕೆ ಸಲ್ಯೂಟ್ ಮಾಡಿ. ಆಗ್ತಿಲ್ಲ ಗೆಳೆಯರೆ, ನೆಮ್ಮದಿ ಅಂದ್ರೆ ಏನು ಗೊತ್ತಾ? ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಕೆಳಗೆ ಇಳಿದು ಇನ್ನೇನು ಮನೆ ತಲುಪಬೇಕು ಅಷ್ಟರಲ್ಲಿ ಹಿಂಗಾಯ್ತು. ಪೆಟ್ರೋಲ್ ಖಾಲಿ ಮಗ, ಏನ್ ಮಾಡೋದೀಗ? ಈ ಜುಗಾಡು ನಿಮ್ ಕೆಲ್ಸಕ್ಕೂ ಬರ್ಬೋದು ನೋಡಿ. ಮುಂದೆ ಗಾಡಿ ಕಾಣಿಸ್ಕೊಂಡು ನನ್ನ ಗಾಡಿಗೆ ಅವ್ರು ಕೊಟ್ಟು ಅವ್ರ ಗಾಡಿಗೆ ನಾನು ಇಸ್ಕೊಂಡು ಪೆಟ್ರೋಲ್ ಪಂಪ್ಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ನನ್ನ ಗಾಡಿಗೆ ಪೆಟ್ರೋಲ್ ಫಿಲ್ ಮಾಡಿ ಮನೆಗೆ ಬಂದೆ. ನಮ್ಮ ಪ್ರಮೋದ್ ಕಡೆಯಿಂದ ಎಲ್ಲರಿಗೂ ಒಂದು ನೀತಿ ಪಾಠ. ನಾವಿರುವ ತಾಣ ಗಂಧದ ಗುಡಿ, ಪ್ಲಾಸ್ಟಿಕ್ ಎನ್ನುವುದನ್ನು ಎಸೆದು ಕಲುಷಿತ ಮಾಡಬೇಡಿ. ಒಮ್ಮೆ ಪ್ರಕೃತಿಯನ್ನು ನಾಶ ಮಾಡಿದರೆ ಮರಳಿ ಪಡೆಯಲಾಗದು.